ಬರ್ತಿತ್ತು ಮಾಣಿಕ್ಯದ ಬೆಳಕಿನೊಳಗೆ. ಅಂದರೆ ಆ ಮಾಣಿಕ್ಯ ಹಾವಿನ ತಲೆ ಒಳಗಿರ್ತದಂತ ನಾ ಏನು ಹೇಳ್ತಾ ಇದ್ದೀನಿಲ್ಲ ತಮಗೆ, ನಿನ್ನ ತಲೆ ಒಳಗೂ ಕೂಡ ಒಂದು ಮಾಣಿಕ್ಯ ಇದೆ. ಅದಕ್ಕೆ ಸಹಸ್ರಾರ ಅಂತಾರೆ ನಮ್ಮವರು, ಅದಕ್ಕೆ ಸಹಸ್ರದಳದ ಕಮಲ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನ ತಲೆ ಒಳಗೂ ಕೂಡ ಇದು ಇದೆ. ಹಾವಿಗೆ ಆ ಮಾಣಿಕ್ಯ ಆಹಾರವನ್ನು ಒದಗಿಸಿಕೊಟ್ರೆ, ತೋರಿಸಿಕೊಟ್ರೆ, ನಿನ್ನೊಳಗಿರುವಂತಹ ಸಹಸ್ರದಳ ಕಮಲ ಏನೈತಲ್ಲ ತಲೆ ಒಳಗ, ಅದಕ್ಕೆ ನಮ್ಮವರು ವಿಜ್ಞಾನಿಗಳು ದೊಡ್ಡ ಮೆದುಳು ಅಂತ ಕರೀತಾರೆ. ತತ್ವಜ್ಞಾನಿಗಳು ಅದಕ್ಕೆ ಸಹಸ್ರಾರ ಅಂತ ಕರೀತಾರೆ. ಆ ಸಹಸ್ರಾರದಲ್ಲಿ ನಿನಗೇನಾಗ್ತದೆ ಅಂತಂದ್ರೆ ಒಂದು ಬೆಳಕು ಬೀಳ್ತದೆ. ಬೆಳಕು ಹೇಗೆ ಮಾಣಿಕ್ಯಕ್ಕೆ ಸ್ವಯಂ ಪ್ರಕಾಶವಿದೆಯಲ್ಲ, ನೀನು ಎಂತಹ ಮಾತುಗಳನ್ನು ಆಡಬೇಕಂತಂದ್ರೆ ನಿನ್ನ ಮಾತಿಗೆ ಪ್ರಕಾಶ ಬರಬೇಕು. ಆ ಪ್ರಕಾಶ ಬರುವಂತಹ ಮಾತನ್ನು ಆಡಬೇಕು. ನೀ ಆಡುವ ಮಾತು ನಿನ್ನದೇ ಆಗಿರಬೇಕು. ಕಟ್ಟಿಕೊಟ್ಟಿರುವಂತಹ ಬುತ್ತಿ, ಕಲಿಸಿಕೊಟ್ಟಿರುವಂತಹ ಮಾತಿಗೆ ಬೆಲೆ ಇರೋದಿಲ್ಲ. ಅದು ಎಷ್ಟು ಟೈಮ್ ಇರ್ತದೆ? ಕಟ್ಟಿಕೊಟ್ಟ ಬುತ್ತಿ ಎಷ್ಟು ಸಮಯ ಇರಬಲ್ಲದು? ಶಾಶ್ವತವಾಗಿರುತ್ತೇನು? ಇರೋದಿಲ್ಲ, ಇರೋದಿಲ್ಲ. ಯಾರೋ ಹೇಳಿಕೊಟ್ಟಿರುವಂತಹ ಮಾತುಗಳನ್ನು ಯಾವ ಕಾಲಕ್ಕೂ ಮನುಷ್ಯ ಆಡಬಾರದು. ಕೆಲವರು ಅಂತ ಹೇಳಿಕೊಟ್ಟಿರುವಂತಹ ಮಾತುಗಳನ್ನು ಆಡ್ತಿರ್ತೀರಿ, ನನಗೆ ಗೊತ್ತದೆ. ಮುಂದೆ ನೀವೇನಾಗ್ತೀರಿ ಅಂತಂದ್ರೆ ಬಿದ್ದು ಹೋಗ್ತೀರಿ ಸಮಾಜದೊಳಗೆ. ಇನ್ಯಾರು ಹೇಳಿಕೊಡುವಂತಹ ಮಾತುಗಳನ್ನು ಆಡೋದ್ರ ಬದಲಿ ನೀ ತಿಳಿದಾಡಬೇಕು. ಮನುಷ್ಯ ನೀ ಮಾತಾಡುವಂಗಿದ್ರೆ ಹೇಗೆ ಆಡಬೇಕು ಅಂತಂದ್ರೆ ಮಾಣಿಕ್ಯದ ದೀಪ್ತಿಯಂತೆ. ದೀಪ ಬೇರೆ, ದೀಪ್ತಿ ಬೇರೆ. ಮಾಣಿಕ್ಯ ಮಾಣಿಕ್ಯದ ದೀಪ್ತಿ ಅಂದರೆ ದೀಪದಿಂದ ಹೊರಚೆಲ್ಲುವ ಪ್ರಕಾಶ, ಮಾಣಿಕ್ಯದಿಂದ ಹೊರಗೆ ಬರುವಂತಹ ಬೆಳಕೇನೈತಲ್ಲ ಅದು ದೀಪ್ತಿ. ನಿನ್ನ ಮಾತು ಎಷ್ಟು ಪ್ರಕಾಶವುಳ್ಳದ್ದಾಗಬೇಕಂತಂದ್ರೆ ಬಹಳಷ್ಟು ಪ್ರಕಾಶವುಳ್ಳದ್ದಾಗಬೇಕು. ಆ ಮಾತು ನಾಡಿನ ತುಂಬ ಕೇಳಿ ಬರಬೇಕು. ಇಂತಹ ಮಾತುಗಳನ್ನು ಆಡಿದ್ರಂತೆ, ಅಂತಹ ಮಾತುಗಳನ್ನು ನೀ ಆಡಬೇಕು. ಕಲಿಸಿಕೊಟ್ಟ ಮಾತುಗಳನ್ನು ಆಡಬಾರದು. ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು, ಮಾತಿನಿಂದಲೇ ಸಕಲ ಸಂಪದವು, ಜಗಕ್ಕೆಲ್ಲ ಮಾತೆ ಮಾಣಿಕ್ಯ ಸರ್ವಜ್ಞ. ಇಹನು ಮಾತೆ, ಪರನು ಮಾತೆ. ಇಹ ಅಂದರೆ ಈ ಭೂಲೋಕ, ಪರ ಅಂದರೆ ಸ್ವರ್ಗಲೋಕ. ಭೂಲೋಕದೊಳಗೆ ಬೆಲೆ ಬರಬೇಕಾಗಿತ್ತಂದ್ರೆ ಚಲೋ ಮಾತುಗಳನ್ನು ಆಡು. ಆ ಚಲೋ ಮಾತುಗಳನ್ನು ಆಡ್ತಾ ಇದ್ರೆ ನಿನಗೆ ಪರಲೋಕವೂ ಪ್ರಾಪ್ತಿ ಆಗ್ತದೆ. ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು, ಮಾತಿನಿಂದಲೇ ಸಕಲ ಸಂಪದವು. ಎಲ್ಲ ಸಂಪತ್ತುಗಳು ದೊರಕ್ತಾವ. ಯಾಕೆ? ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರೆ ಕೆಲವರ ಮನಸ್ಸು ಅರಳುತ್ತದೆ. ಯಾವಾಗ ಮನಸ್ಸು ಅರಳಿತೋ ಏನೆಲ್ಲ ಪ್ರಾಪ್ತಿ ಆಗ್ತದೆ. ಮಾತುಗಳು ಎರಡು ಪ್ರಕಾರ, ಅರಳಿಸುವ ಮಾತುಗಳು, ಕೆರಳಿಸುವ ಮಾತುಗಳು. ಕೆರಳಿಸುವ ಮಾತುಗಳನ್ನು ಆಡೋದರಿಂದ ಆಗಬಾರದ್ದೆಲ್ಲ ಆಗಿ ಹೋಗ್ತದೆ. ಅರಳಿಸುವ ಮಾತುಗಳನ್ನು ಆಡುವಂತಹ ಪ್ರಯತ್ನಕ್ಕೆ ನಾವು ಹೋಗಬೇಕಲ್ಲ. ಕೆಲವರ ಮನಸ್ಸನ್ನು ಮಾತಿನಿಂದನೇ ಅರಳಿಸಕ್ಕೆ ಬರುತ್ತೆ, ಕೆಲವರನ್ನು ಮಾತಿನಿಂದನೇ ಕೆರಳಿಸಲಿಕ್ಕೆ ಬರುತ್ತೆ. ನಾವು ನಮ್ಮ ಜೀವನದಲ್ಲಿ ಅರಳಿಸುವ ಮಾತುಗಳನ್ನು ಆಡುವಂತಹ ಪ್ರಯತ್ನ ಮಾಡಬೇಕು. ಕೆರಳಿಸುವ ಮಾತುಗಳನ್ನು ಆಡುವಂತಹದ್ದು ಪ್ರಸಂಗವನ್ನು ಎಂದೂ ಕೂಡ ತಂದುಕೋಬಾರದು ನಾವು ಅನ್ನುವಂಥದ್ದು. ಮಾತಿನಿಂದಲೇ ನಗೆಯು, ಮಾತಿನಿಂದಲೇ ಹೊಗೆಯು, ಅದೇ ಸರ್ವಜ್ಞ ಹೇಳ್ತಾನೆ. ಯಾರಾದರೂ ನಗುತ್ತಾರಂದರೆ ಅದಕ್ಕೆ ಮಾತು ಕಾರಣ, ಯಾರಾದರೂ ಕದನಕ್ಕೆ ನಿಂತಾರಪ್ಪ ಅಂತಂದರೆ ಅದಕ್ಕೆ ಮಾತು ಕಾರಣ. ಮಾತಿನಿಂದಲೇ ಕೊಲೆಯು, ಮಾತುಗಳೇ ಕೊಲ್ಲಲಿಕ್ಕೆ ಕಾರಣ ಆಗ್ತವೆ. ಆಪತ್ತನ್ನು ತಂದೊಡ್ಡುವಂತಹ ಮಾತುಗಳನ್ನು ಯಾವ ಕಾಲಕ್ಕೂ ಆಡೋದು ಬೇಡ. ಆ ಮಾತು ನಿನ್ನೊಳಗಿರಲಿ, ಆಡುವ ಪ್ರಸಂಗ ಬಂದಾಗ ಆಡಲಿಕ್ಕೆ ಹೋಗಬೇಡ. ಆ ಕ್ಷಣದಲ್ಲಿ ನೀನು ಅದನ್ನು ಹಿಡಿದಿಟ್ಟುಕೊಂಡು ಅಂತಂದರೆ ಆ ಮಾತು ನಿನ್ನನ್ನು ಬೆಳಗಿಸಬಲ್ಲದು, ಬಾಳಬಲ್ಲದು. ಅದಕ್ಕೆ ನಮ್ಮವರು ತಾಳು ತಾಳು ಅಂತ ಹೇಳ್ತಾರೆ. ಮಾತಿನೊಳಗೆ ತಾಳೋದು, ಕೃತಿಯಲ್ಲಿ ತಾಳೋದು ಕೆಲವು ಸಂದರ್ಭಗಳಲ್ಲಿ. ಯಾಕೆ? ಬಾಳಬೇಕಾಗಿರ್ತೈತಲ್ಲ. ತಾಳಿದ್ದು ಬಾಳೀತು ಅನ್ನುವಂತಹ ಮಾತು ಆಡುವಾಗ ಸ್ವಲ್ಪ ತಾಳಿಕೊಂಡು ತಾಳಿಕೊಂಡು ಆಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಬರೇ ಮಾತುಗಳನ್ನು ಆಡೋದು ಜೀವನ ಆಗಬಾರ್ದು. ಮಾತಾಡ್ರಿ ಮಾತಾಡ್ರಿ ಅಂತಾರಂಥೇಳಿ ನಾವೇನು ಬೋಧನೆಯನ್ನು ಮಾಡ್ತೀವಲ್ಲ, ಸ್ವಲ್ಪ ಆದರೂ ಸಾಧನೆ ಇರಬೇಕು ಅದರೊಳಗೆ. ಸಾಧನೆ ಇದ್ರೆ ಮಾತ್ರ ಆ ಬೋಧನೆಗೆ ಬೆಲೆ ಇರ್ತದೆ. ಸಾಧನೆ ಇಲ್ಲದ ಬೋಧನೆ ಕೇಳುಗರಿಗೆ ಕೇವಲ ವೇದನೆ ಅಂತ. ವೇದನೆ ಆಗ್ತದೆ, ವೇದನೆ ಆಗ್ತದೆ. ಅಂತಹ ಯಾವುದೂ ಸಾಧನೆ ಇರಲಾರದ ವ್ಯಕ್ತಿಗಳು ಮಾತಾಡ್ತಾ ಇರಬೇಕಾದ್ರೆ ಇವನೇನು ಮಾತಾಡ್ತಾನೆ ಬಿಡು ಅಂತಿರ್ತೀರಲ್ಲ. ಸೇದವರು ಸೇದಬಾಡ ಅಂದ್ರೆ ಆ ಮಾತಿಗೆ ಬೆಲೆ ಇಲ್ಲ. ಕುಡಿಯವರು ಕುಡಿಬಾಡ್ರಿ ಅಂದ್ರೆ ಆ ಮಾತಿಗೆ ಬೆಲೆ ಇಲ್ಲ.
ಆಡವರು ಆಡಬೇಡ್ರಿ ಅಂದ್ರೆ ಆ ಮಾತಿಗೆ ಬೆಲೆ ಇಲ್ಲ, ತಿನ್ನವರು ತಿನ್ನಬೇಡ್ರಿ ಅಂದ್ರೆ ಆ ಮಾತಿಗೆ ಬೆಲೆ ಇಲ್ಲ. ತಾನು ಶುದ್ಧನಾಗಿ ಒಳ್ಳೆ ಮಾತುಗಳನ್ನು ಆಡ್ತಿರ್ಬೇಕು. ನಿಮಗೊಂದು ಉದಾಹರಣೆ ಗೊತ್ತಿರಬೇಕು. ಪರಮಹಂಸರ ಹತ್ರ ಕರ್ಕೊಂಬರ್ತಾಳು ಒಬ್ಬ ಹೆಣ್ಮಗಳು, ಯಪ್ಪ ಬೆಲ್ಲ ಭಾಳ ತಿಂತಾನೆ, ಬೆಲ್ಲ ಭಾಳ ತಿಂತಾನೆ. ಹೌದಾ, ಏನು ಮಾಡಲಿ, ಒಂದು ತಟಕ್ಕೆ ಬೆಲ್ಲ ತಿನ್ನಬೇಡ ಅಂತ ಹೇಳ್ರಿ, ಬಿಡಿಸ್ರಿ, ಮುಂದಿನ ವಾರ ಬಾ, ಮುಂದಿನ ವಾರ ಕರ್ಕೊಂಬಾರವ ಇವನ್ನ. ಮತ್ತೆ ಕರ್ಕೊಂಡು ಬಂದ್ಲು ರಾಮಕೃಷ್ಣ ಪರಮಹಂಸರು, ಮತ್ತೇನು ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ಕರ್ಕೊಂಬಾ, ಮತ್ತೊಂದು ವಾರ ಬಿಟ್ಟು ಕರ್ಕೊಂಡು ಬಂದ್ಲು. 15 ದಿವಸದ ನಂತರ ಪರಮಹಂಸರು ಆ ಹುಡುಗಗೆ ಹೇಳ್ತಾರೆ, ತಮ್ಮ ಇನ್ಮೇಲೆ ಬೆಲ್ಲ ತಿನ್ನಬೇಡಪ್ಪ. ಆಯ್ತ್ರಿ ತಿನ್ನೋದಿಲ್ಲ ಅಂದವ, ಆಯ್ತ್ರಿ ತಿನ್ನೋದಿಲ್ಲ ಅಂದ. ಆ ತಾಯಿ ಅಂತಾಳೆ, ಮಹಾತ್ಮರೇ ಈ ಮಾತನ್ನು ಅವತ್ತ ಹೇಳಿದ್ರೆ 100 ಕಿಲೋಮೀಟರ್ದಿಂದ ಬರೋದು ತಪ್ಪಿತ್ತಲ್ಲ, ಇದನ್ನ ಯಾಕೆ ಅವತ್ತು ಹೇಳಿಲ್ಲ ಅಂತ ಅಂತಾಳೆ. ಅವರಂತಾರೆ, ಇವನಕ್ಕಿಂತ ಬೆಲ್ಲ ಭಾಳ ತಿಂತಿದ್ದೆ ನಾನು, ನನಗೂ ಬೆಲ್ಲ ತಿನ್ನು ಚಾಳಿತ್ತು. ಅವನಿಗೆ ಬೆಲ್ಲ ತಿನ್ನಬೇಡ ಅಂತ ಹೇಳಬೇಕಾದ್ರೆ ನಾನು ಮೊದಲು ಅದರೊಳಗೆ ಇರಬೇಕಲ್ಲ, ನಾನು ಮೊದಲ ಒಂದು ವಾರ ಬಿಡಕ್ಕೆ ಪ್ರಯತ್ನ ಮಾಡಿದೆ, ಆದರೂ ಕೂಡ ಅಷ್ಟು ದೊಡ್ಡ ಬಿಡೋಕ್ಕಾಗಲಿಲ್ಲ. ಅವತ್ತರ ಬೆಳಗ್ಗೆ ಬಂದಿಟ್ಟು ಬಾಯಾಗ ಹಾಕ್ಕೊಂಡ್ಬಿಟ್ಟಿದ್ದೆ, ಯಾರಿಗೆ ಗೊತ್ತಿರಲಾರ್ದೆ. ನನ್ನ ಮನಸ್ಸು ಹೇಳ್ತದೆ ಇನ್ನೂ ಅದನ್ನು ಬಿಟ್ಟಿಲ್ಲ ನೀನು, ಹೇಳಕ್ಕೆ ಅಧಿಕಾರಿ ಅಲ್ಲ, ಹೇಳಬೇಡ. ಈಗೇನು 2ನೇ ವಾರದೊಳಗೆ ಪರಿಪೂರ್ಣ ಬಿಟ್ಟು ಹಾಕಿಬಿಟ್ಟಿದ್ದೇನೆ, ನೀ ನನ್ನ ಹತ್ರ ಬರೋದನ್ನು ನಿಲ್ಲಿಸೋದಿಲ್ಲ ಅಂತ ನನಗೆ ಗೊತ್ತಾಯಿತು. ನನ್ನ ಮಾತು ಸಾಧನೆ ಒಳಗೆ ಬಂದಾಗ ಮಾತ್ರ ನಾ ಮಾಡುವ ಬೋಧನೆ ಆತಗೆ ಪರಿಣಾಮವನ್ನು ಉಂಟು ಮಾಡ್ತದೆ, ಇಲ್ಲ ಅಂತಂದ್ರೆ ಆತನಿಗೆ ಕೇವಲ ವೇದನೆ ಆಗ್ತದೆ. ಆ ಹುಡುಗ ಬಿಟ್ಟು ಹಾಕಿಬಿಟ್ಟ. ನಾವು ಯಾವುದೇ ಮಾತುಗಳನ್ನು ಆಡ್ತಿರ್ಬೇಕಾದ್ರೆ ಆ ಮಾತನ್ನು ಆಚರಣೆ ಒಳಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕು. ಆಚರಣೆಗೆ ಬರಬೇಕು ಆ ಮಾತು. ಸ್ವಯಂ ಪ್ರಕಾಶದ ಮಾತುಗಳನ್ನು ಆಡೋಣ. ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಸ್ವಯಂ ಪ್ರಕಾಶ ಇರುವಂತಹ ಮಾತನ್ನು ನೀನಾಡು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಏನ್ರಿ ಏನು ಆಶ್ಚರ್ಯ, ಮುತ್ತಿಗಿಂತ ಮಾಣಿಕ್ಯದ ಬೆಲೆ ಹೆಚ್ಚು, ಮಾಣಿಕ್ಯಕ್ಕಿಂತ ಸ್ಫಟಿಕ, ಆ ಸ್ಫಟಿಕದ ಬೆಲೆ ಹೆಚ್ಚು. ಮಗ್ಗೆ ಮಾಯಿದೇವರು ಅಂತ ಆಗಿ ಹೋದರು ನಮ್ಮ ಕರ್ನಾಟಕದೊಳಗೆ, ಅವರು ಶತಕತ್ರಯಗಳನ್ನು ರಚನೆ ಮಾಡ್ಯಾರ. ಅವರು ತಮ್ಮ ಜೀವಿತಾವಧಿಯಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ರಂತೆ, ಆ ಲಿಂಗ ಸ್ಫಟಿಕದ ಲಿಂಗ. ಯಾವುದಕ್ಕೆ ಸ್ಫಟಿಕ ಅಂತಾರಂತಂದ್ರೆ ಪಾರದರ್ಶಕತೆಯನ್ನು ಉಳ್ಳದಕ್ಕೆ ಸ್ಫಟಿಕ ಅಂತಾರೆ. ಪಾರದರ್ಶಕತೆ, ಒಳಗೇನೈತೋ ಅದು ಹೊರಗಿದ್ದವ್ರಿಗೆ ಕಾಣಬೇಕು. ಸ್ಫಟಿಕ ತನ್ನೊಳಗೆ ಏನೈತೆ ಅನ್ನೋದನ್ನು ತೋರಿಸ್ತದೆ, ತನ್ನೊಳಗೆ ಏನೈತೆ ಅನ್ನೋದನ್ನು ತೋರಿಸ್ತದೆ. ಅಂದರೆ ನನ್ನ ಮಾತು ಪಾರದರ್ಶಕತೆಯಿಂದ ಕೂಡಿರಬೇಕು, ಒಳಗೆ ಏನೈತೆ ಅನ್ನೋದು ಗೊತ್ತಾಗಬೇಕು, ನಾ ಆಡುವ ಮಾತಿನೊಳಗೆ ಏನು ಉದ್ದೇಶ ಐತೆ ಅನ್ನುವಂತಹದ್ದು ಗೊತ್ತಾಗಬೇಕು. ಅಂತಹ ಮಾತುಗಳನ್ನು ಆಡ್ತಾ ಆಡ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಮನುಸ್ಮೃತಿ ಹೇಳ್ತಾನೆ ಈ ಮಾತನ್ನು.